ನಮಸ್ಕಾರ ಸ್ನೇಹಿತರೆ ನಾನು ಇವತ್ತು ಈ ವಿಡಿಯೋ ಮಾಡ್ತಾ ಇರೋದು ಮೈಸೂರಿನ ಸಂಸದರಾಗಿರುವಂತಹ ಪ್ರತಾಪ್ ಸಿಂಹ ಅಲಿಯಾಸ್ ಗ್ರಾಮ ಸಿಂಹ ಗ್ರಾಮಸಿಂಹ ಯಾಕೆ ಹೇಳ್ತೀನಿ ಅನ್ನೋದು ಎಲ್ರಿಗೂ ಗೊತ್ತಿದೆ ಯಾಕಂದ್ರೆ ಗ್ರಾಮ ಸಿಂಹ ಅಂದರೆ ನಾಯಿ ನಾಯಿ ಕೆಲಸನೇ ಬೊಗಳೋದು ಈ ಬೊಗಳೋದನ್ನು ಬಿಟ್ಟು ಸಂಸದರಾಗಿ ಅವ್ರು ಮಾಡಬೇಕಾಗಿರೋ ಯಾವ ಕೆಲಸನು ಬಹುಶಃ ಅವ್ರು ಮಾಡಿರ್ಲಿಕ್ಕಿಲ್ಲ ಹಾಗಾಗಿ ನಿನ್ನೆ ಕೂಡ ಇದೇ ರೀತಿ ಮಾಧ್ಯಮದಲ್ಲಿ ಮಾತಾಡುವಾಗ ಸಿದ್ದರಾಮಯ್ಯ ಅವ್ರ ಬಗ್ಗೆ ಮಾತಾಡಿದ್ರು ಅದೇನು ಸಿದ್ದರಾಮಯ್ಯ ಅವರು ದೇವಸ್ಥಾನಕ್ಕೆ ಮಾಂಸಾಹಾರವನ್ನು ತಿಂದು ಹೋಗಿದ್ದಾರೆ ಅವ್ರ ಹೆಂಡತಿ ಕೂಡ ದೇವಸ್ಥಾನಕ್ಕೆ ಹೋಗ್ತಾರೆ ಅವರಿಗೂ ಮಾಂಸ ತಿಂದು ಹೋಗೋಕೆ ಹೇಳ್ತೀರಾ ಅಂತ ಪ್ರಶ್ನೆ ಮಾಡ್ತಾರೆ ಎರಡು ವರ್ಷಗಳ ಹಿಂದೆ ಪ್ರತಾಪ್ ಸಿಂಹ ಅವರೇ ತಾವು ಕೂಡ ಬಹಳ ಟ್ರೋಲ್ ಆಗಿದ್ರಿ ಒಂದು ವಿಷಯಕ್ಕೆ ಒಬ್ಬ ಹೆಣ್ಮಗಳ ಜೊತೆ ಎಂಥದೋ ಚಾಟ್ ಮಾಡ್ಕೊಂಡು ಟ್ರೋಲ್ ಆಗಿದ್ರಿ ಹಾಗಂತ ನಿಮ್ಮ ಹೆಂಡ್ತಿಗೂ ಕೂಡ ಒಬ್ಬ ಹುಡುಗನ ಜೊತೆ ಅದೇ ರೀತಿ ಚಾಟ್ ಮಾಡು ಅಂತ ಹೇಳೋಕ್ಕಾಗತ್ತೇನ್ರಿ ಒಬ್ಬ ಸಂಸದನಾಗಿ ಒಬ್ಬ ರಾಜಕಾರಣಿಯಾಗಿ ಅದರಲ್ಲೂ ಮೇಲಾಗಿ ಒಬ್ಬ ಪತ್ರಕರ್ತನಾಗಿ ಒಬ್ಬ ನಾಯಕನ ಬಗ್ಗೆ ಮಾತಾಡಬೇಕಾದ್ರೆ ಅವ್ರ ಬಗ್ಗೆ ಮಾತ್ರ ಮಾತಾಡಬೇಕು ವಿಷಯದ ಬಗ್ಗೆ ಮಾತ್ರ ಮಾತಾಡಬೇಕು ಅನ್ನೋ ಪರಿಜ್ಞಾನ ಇಲ್ಲದೇ ಕುಟುಂಬದವ್ರನ್ನ ಯಾಕೆ ಕರ್ಕೊಂಬರ್ತೀರಿ ಇನ್ನು ಎರಡನೇದಾಗಿ ಟಿಪ್ಪುಗೆ ಹೆದರ್ಲಿಲ್ಲ ನಾವು ಇನ್ನು ಇವ್ರಿಗೆ ಹೆದರ್ತೀವ ಟಿಪ್ಪುಗೆ ಹೆದರಿದ್ದು ಮತ್ತು ಹೆದರಬೇಕಾಗಿದ್ದಿದ್ದು ದೇಶದ್ರೋಹಿಗಳು ಮತ್ತು ಬ್ರಿಟಿಷರು ತಾವು ಈ ಮಾತನ್ನು ಹೇಳ್ತೀರಿ ಅಂದರೆ ಒಂದು ನೀವು ದೇಶದ್ರೋಹಿ ಆಗಿರಬೇಕು ಅಥವಾ ಬ್ರಿಟಿಷ್ ಸಂತತಿ ಆಗಿರಬೇಕು ಎರಡರಲ್ಲಿ ಯಾವುದು ಅನ್ನೋದನ್ನು ತಾವೇ ಡಿಸೈಡ್ ಮಾಡಿ ಹೇಳಬೇಕಾಗತ್ತೆ ಯಾವುದಕ್ಕೂ ಹೆದರಲ್ಲ ಯಾರಿಗೂ ಹೆದರಲ್ಲ ಅಂದಂತ ತಾವು ನಮ್ಮ ಕಾಂಗ್ರೆಸ್ ಪಕ್ಷದ ಲಕ್ಷ್ಮಣ್ ಅವರು ಒಂದು ಸವಾಲನ್ನು ಹಾಕ್ತಾರೆ ಚರ್ಚೆಗೆ ಬನ್ನಿ ಅಂತ ಬಂದ್ರೇನ್ರಿ ನಿಮ್ಗೆ ಅಷ್ಟು ಧೈರ್ಯ ಇದ್ದು ಯಾರಿಗೂ ಹೆದರಲ್ಲ ಅನ್ನೋ ಆಗಿದ್ದಿದ್ರೆ ಬರಬೇಕಿತ್ತು ಆದರೆ ತಾವೇನು ಮಾಡಿದ್ರಿ ಪೊಲೀಸವ್ರನ್ನ ಬಿಟ್ಟು ಅವ್ರನ್ನ ಅರೆಸ್ಟ್ ಮಾಡ್ಸಿದ್ರಿ ಇನ್ನು ಮೂರನೇದಾಗಿ ಪಾದಯಾತ್ರೆ ಮಾಡೋ ಮುಖಾಂತರ ಹಿಂದೂಗಳಿಗೆ ಅವಮಾನ ಮಾಡ್ತಿದ್ದಾರೆ ಎಲ್ಲಿಂದ ಎಲ್ಲಿಗ್ರಿ ಹಿಂದೂಗಳಿಗೆ ಹೇಗ್ರಿ ಅವಮಾನ ಆಗುತ್ತೆ ಹಾಗೆ ಹಿಂದೂಗಳಿಗೆ ಅವಮಾನ ಮಾಡೋದೇ ಕಾಂಗ್ರೆಸ್ ಪಕ್ಷದ ಉದ್ದೇಶ ಆಗಿದ್ದರೆ ಕಳೆದ ಎಪ್ಪತ್ತೈದು ವರ್ಷದಲ್ಲಿ ಹೇಗೆ ಬೇಕಾದರೂ ಯಾರಿಗೆ ಬೇಕಾದರೂ ಯಾವ ಧರ್ಮಕ್ಕೆ ಬೇಕಾದರೂ ಅವಮಾನ ಮಾಡ್ಬೋದಿತ್ತು ಆದರೆ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಜಾತ್ಯಾತೀತ ಭಾರತ ದೇಶದಲ್ಲಿ ಎಲ್ಲರಿಗೂ ಸಮಾನವಾದ ಹಕ್ಕು ಅವಕಾಶ ಕೊಟ್ಟು ಬದುಕೋದಕ್ಕೆ ಬಿಟ್ಟಿತ್ತು ಇನ್ನು ಕಡೆದಾಗಿ ನೀವು ಹೇಳ್ತೀರಿ ಹಿಂದೂ ಧರ್ಮ ಬಗ್ಗೆ ಮಾತಾಡ್ತೀರಿ ಒಬ್ಬ ಕ್ರಿಶ್ಚಿಯನ್ನ ಹೆಸರನ್ನ ಇಟ್ಕೊಂಡು ತಾವು ಒಂದು ಲೇಖನವನ್ನು ಬರೆದು ಬಿಡುಗಡೆ ಮಾಡಿ ಅದನ್ನ ಹೆಮ್ಮೆಯಿಂದ ಹೇಳ್ಕೊಳ್ತೀರಿ ಒಬ್ಬ ಕ್ರಿಶ್ಚಿಯನ್ ಹೆಸರನ್ನು ಇಟ್ಕೊಂಡು ನಾನು ಲೇಖನವನ್ನು ಬರೆದೆ ಅಂತ ನೀವು ಹಿಂದೂನಾ ನಾಚಿಕೆ ಆಗಬೇಕು ನೀವು ಹಿಂದೂ ಅಂತ ಹೇಳ್ಕೊಳ್ಳೋಕ್ಕೆ ನೀವು ಹಿಂದೂ ಧರ್ಮದ ಬಗ್ಗೆ ಪಾಠ ಮಾಡಕ್ಕೆ ಬರ್ತೀರಾ ಅದು ಕಾಂಗ್ರೆಸ್ನವರಿಗೆ ಇನ್ನು ಕಡೆದಾಗಿ ಯಾವುದೇ ವಿಷಯ ಬಂದಲಿ ಏನೇ ವಿಷಯ ಬಂದರೂ ಲಾಸ್ಟಿಗೆ ನೀವು ನಿಲ್ಲೋದು ಮುಸಲ್ಮಾನರು ಮಸೀದಿ ಹಂದಿ ಹಂದಿ ಮೇಲೆ ಹಂದಿ ತಿನ್ನಬೇಕು ಅನ್ನೋ ಅಷ್ಟೊಂದು ಆಸೆ ಇದ್ರೆ ನಮ್ಮ ಕೊಡಗು ಭಾಗದಲ್ಲಿ ಹಂದಿ ಬಾಡಿಗೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹೇಳಿ ಮಾಡಿಸಿ ಕೊಡ್ತೀವಿ ತಿಂದ್ಬಿಡಿ ಮಸೀದಿಗೆ ಹೋಗ್ಬೇಕಂತ ಆಸೆ ಇದೆಯಾ ಹೋಗ್ಬಿಡಿ ಅದೇ ಬಿಟ್ಟು ಬೇರೆಯವ್ರಿಗೆ ಯಾಕ್ರಿ ಹೇಳ್ತೀರಿ ಹಂದಿ ತಿನ್ನಿ ಮಸೀದಿಗೆ ಹೋಗಿ ಅಂತ ನಿಮ್ಗೆ ಅಷ್ಟು ಆಸೆ ಇದ್ರೆ ನೀವು ಹೋಗಿ ಒಬ್ಬ ಸಂಸದನಾಗಿ ಮಾಡಬೇಕಾಗಿರೋ ಕರ್ತವ್ಯ ಬಿಟ್ಟು ಬೇರೆ ಎಲ್ಲ ಪುಂಡಾಟಿಕೆನೂ ನೀವು ಮಾಡಿದ್ದೀರಿ ಬ್ಯಾರಿಕೇಡ್ ಗುದಿಯೋದ್ರಿಂದ ಹಿಡ್ದು ಪ್ರತಿಯೊಂದನ್ನು ಮಾಡಿದ್ದೀರಿ ಹಿಂಗೆ ಚೈಲ್ಡ್ ಥರ ಆಡೋದನ್ನು ಬಿಟ್ಟು ದಯಮಾಡಿ ಒಬ್ಬ ಸಂಸದನಾಗಿ ನಿಮ್ಮ ಕರ್ತವ್ಯ ಏನು ಅನ್ನೋದನ್ನು ತಿಳ್ಕೊಂಡು ಜನಗಳ ಸೇವೆ ಮಾಡಿ ಕೊಡಗು ಭಾಗದವರು ದಯಮಾಡಿ ಇನ್ನಾದರೂ ಈತನ ಯೋಗ್ಯತೆಯನ್ನು ತಿಳಿದು ಮುಂದೆ ಯಾರನ್ನು ನಿಮ್ಮ ಭಾಗಕ್ಕೆ ಆಯ್ಕೆ ಮಾಡ್ಕೋಬೇಕು ಸಂಸದನಾಗಿ ಅನ್ನೋದನ್ನು ಬುದ್ಧಿವಂತರಾಗಿ ಯೋಚನೆ ಮಾಡಿ ಥ್ಯಾಂಕ್ ಯು